ಎಲ್ರಿಗೂ ನಮಸ್ಕಾರ ಈ ಕತ್ತಲೆಗೆ ಕೊನೆಯಿರದ ಬಾಯಾರಿಕೆ ಎಷ್ಟೊಂದು ಬೆಳಕನ್ನು ಇದು ಉಟ್ಟರು ತೊಟ್ಟರು ತಿಂದರು ಕುಡಿದರು ಇದಕ್ಕೆ ಇನ್ನೂ ಬೇಕು ಇನ್ನೂ ಬೇಕು ಎನ್ನುವ ಬಯಕೆ ಆದರೂ ಹಣತೆ ಹಚ್ಚುತ್ತೇನೆ ನಾನು ಕತ್ತಲೆಯನ್ನು ದಾಟುತ್ತೇನೆಂಬ ಭ್ರಮೆಯಿಂದಲ್ಲ ಇರುವಷ್ಟು ಹೊತ್ತು ನಿನ್ನ ಮುಖ ನಾನು ನನ್ನ ಮುಖ ನೀನು ನೋಡಬಹುದೆಂಬ ಒಂದೇ ಒಂದು ಆಸೆಯಿಂದ ನನ್ನ ಹಣತೆ ಅನ್ನುವಂತಹ ಪದ್ಯ ಕವನದ ಕೆಲವು ಸಾಲುಗಳನ್ನ ನಾನೀಗ ಓದಿದ್ದು ಆ ಸಾಲುಗಳನ್ನ ಬರೆದಂತಹ ಕವಿ ಯಾರು ಅನ್ನೋ ನಮ್ಮೆಲ್ರಿಗೂ ಪರಿಚಿತ ಯಾಕಂದ್ರೆ ಕನ್ನಡಕ್ಕೆ ಮೂರನೇ ರಾಷ್ಟ್ರ ಕವಿಯಾದವರು ಜಿ ಎಸ್ ಶಿವರುದ್ರಪ್ಪನವರು ಅವರದೇ ಕವನದ ಕೆಲವು ಸಾಲುಗಳನ್ನ ಓದ್ದೆ ಆ ರೀತಿಯ ಕವನಗಳನ್ನ ಓದೋದೇನೆ ಒಂದು ಖುಷಿ ಕೊಡುತ್ತೆ ಒಂದ್ ರೀತಿನಲ್ಲಿ ನಾವು ಹೇಗೆ ಕಾವ್ಯವನ್ನ ನೋಡಬೇಕು ಕವನವನ್ನ ನೋಡಬೇಕು ಅನ್ನೋದರ ಸ್ಪಷ್ಟ ಕಲ್ಪನೆಯನ್ನ ನೀಡ್ತಾ ಹೋಗುತ್ತೆ ಎಲ್ಲಾ ರೀತಿಯ ರಸಗಳನ್ನ ನಾವು ಸವಿಯೋದಕ್ಕೆ ಅವಕಾಶವನ್ನ ಮಾಡಿಕೊಡುತ್ತೆ ಆದ್ರೆ ಇತ್ತೀಚೆಗೆ ಕವನಗಳು ಅಂತ ಹೇಳಿದ್ರೆ ನಾನು ಬರೀತೀನಿ ನನಗೂ ಕವನ ಬರೆಯೋಕ್ ಬರತ್ತೆ ನಾನು ಕವನ ಬರ್ದಿರೋದನ್ನ ನಿಮಗ್ ಕಳಿಸ್ಕೊಡ್ತೀನಿ ಓದಿ ಅಂತ ಹೇಳಿ ಎಲ್ಲರೂ ಬರೆಯವರೇ ಆಗ್ಬಿಟ್ಟಿದ್ದಾರೆ ಓದವರ ಸಂಖ್ಯೆ ನಿಜಕ್ಕೂ ಬೆರಳಿಕೆ ಎಷ್ಟಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅದರಲ್ಲೂ ಅಹ್ ಬೇರೆ ರೀತಿಯ ಸಾಹಿತ್ಯವನ್ನ ಓದಬಹುದು ನಿಜವಾಗ್ಲೂ ಕಾವ್ಯ ಅಂದ್ರೇನು ಅಹ್ ಗದ್ಯ ಅಂದ್ರೇನು ಪದ್ಯ ಅಂದ್ರೇನು ಹೇಗೆ ಬರೀಬೇಕು ಅಹ್ ಹೇಗೆ ಅವುಗಳ ರಚನೆಗೆ ಮೂಲಭೂತವಾದ ಅಂಶಗಳು ಕಾರಣ ಆಗತ್ತೆ ಆ ಅಂಶಗಳ ಅಧ್ಯಯನ ಹೇಗ್ ಮಾಡ್ಬೇಕು ಅಧ್ಯಯನಕ್ಕೆ ಬೇಕಾದಂತಹ ಸಾಮಗ್ರಿಗಳು ಎಲ್ಲಿ ಸಿಗತ್ತೆ ಈ ರೀತಿಯ ಎಲ್ಲ ವಿಚಾರಗಳನ್ನ ತಿಳ್ಕೊಳ್ಳೋದ್ರ ಕಡೆಗೆ ಯಾರಿಗೂ ಆಸಕ್ತಿಯೂ ಇಲ್ಲ ಜೊತೆಗೆ ಮೊದಲನೇದಾಗಿ ಸಮಯವೇ ಇಲ್ಲ ಬೇರೆ ಎಲ್ಲದಕ್ಕೂ ಸಮಯವನ್ನ ಮೀಸಲಿಟ್ರು ಸಾಹಿತ್ಯದ ಓದಿಗೆ ಅಂತ ಹೇಳಿ ಯಾರು ಸಮಯವನ್ನ ಮೀಸಲಿಡೋದಕ್ಕೆ ಬಯಸೋದೇ ಇಲ್ಲ ಎಲ್ಲರೂ ಕಾವ್ಯಗಳನ್ನ ಬರೆಯೋದ್ರಲ್ಲಿ ಕವಿತೆಗಳನ್ನ ಕಟ್ಟೋದ್ರಲ್ಲಿ ಎಲ್ಲರೂ ಮಗ್ನರಾಗಿದ್ದಾರೆ ಹೀಗಿರ್ಬೇಕಾದ್ರೆ ಒಂದು ಕವನವನ್ನ ನೋಡೋದ್ ಹೇಗೆ ಅಥವಾ ಆ ಕವನದಿಂದ ನಾವ್ ಏನನ್ನ ಪಡ್ಕೊಳ್ಬಹುದು ನಿಜವಾಗ್ಲೂ ಕವನ ಅಂತ ಹೇಳಿದ್ರೆ ಏನು ಎಷ್ಟು ಇರಬೇಕು ಅದರೊಳಗೆ ಇರಬೇಕಾದಂತಹ ಕೆಲವೊಂದು ಅಂಶಗಳು ಯಾವ್ದಾವುದು ಆ ಅಂಶಗಳ ಅರ್ಥ ಏನು ಅದನ್ನ ಎಲ್ಲಿಂದ ತಗೊಂಡಿದೀವಿ ಅಥವಾ ಅದನ್ನ ಸಾಹಿತಿಗಳು ಅಥವಾ ಕವಿಗಳು ಹೇಗೆ ಬಳಸ್ಕೊಂಡಿದ್ದಾರೆ ಹಿಂದಿನವರು ನಮ್ಮ ಸಾಹಿತ್ಯ ಅಷ್ಟೇ ಅಲ್ಲದೇನೆ ಬೇರೆ ಬೇರೆ ಭಾಷೆಯ ಸಾಹಿತ್ಯದವರು ಅದನ್ನ ಹೇಗೆ ವಿವರಣೆಯನ್ನ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಈ ಎಲ್ಲ ವಿಚಾರಗಳನ್ನ ತಿಳ್ಕೊಂಡ ನಂತರ ನಾವೇನಾದ್ರೂ ಬರವಣಿಗೆಯನ್ನು ಶುರು ಮಾಡಿದ್ರೆ ನಿಜಕ್ಕೂ ಅದಕ್ಕೊಂದು ಒಳ್ಳೆಯ ಅರ್ಥ ಬರುತ್ತೆ ಆ ಕಾವ್ಯ ಆಗ್ಲಿ ಗದ್ಯ ಆಗ್ಲಿ ನಮ್ಮ ಸಾಹಿತ್ಯ ಆಗ್ಲಿ ಅದಕ್ಕೊಂದು ಬೆಲೆ ಅನ್ನೋಂಥದ್ ಬರುತ್ತೆ ಮೌಲ್ಯವನ್ನ ಅದು ಕಂಡುಕೊಳ್ಳೋದಕ್ ಸಾಧ್ಯ ಯಾಕೆ ಈ ಎಲ್ಲ ವಿಚಾರಗಳನ್ನ ನಾನಿವತ್ತು ನಿಮ್ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ ಅಂದ್ರೆ ಈ ರೀತಿಯ ಕಾವ್ಯ ರಚನೆಗೆ ಬೇಕಾದಂತಹ ಅಥವಾ ಕಾವ್ಯದ ಓದುಗರಾಗಿ ನಾವೇನನ್ನ ಅರ್ಥ ಮಾಡ್ಕೊಳ್ಬೇಕು ಹೇಗೆ ಕಾವ್ಯವನ್ನ ಪ್ರವೇಶಿಸ್ಬೇಕು ಅದನ್ನ ಹೇಗೆ ವಿಮರ್ಶೆ ಮಾಡ್ಬೇಕು ಯಾವ್ಯಾವ ವಿಚಾರಗಳ ಕುರಿತು ಕವಿಗಳಲ್ಲಿ ಹೇಳಿರ್ತಾರೆ ನಾವು ಸಹೃದಯರಾಗೋದು ಹೇಗೆ ಹೀಗೆ ಇವೆಲ್ಲದರ ಜೊತೆಗೆ ಸಾಹಿತ್ಯವನ್ನೇ ನಾನು ಅಧ್ಯಯನ ಮಾಡ್ತೀನಿ ಅನ್ನುವರಿಗೂ ಉಪಯೋಗ ಆಗೋ ಹಾಗೆ ಒಂದು ಪುಸ್ತಕವನ್ನ ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪ ಅವರು ಬರೆದಿದ್ದಾರೆ ಅದರ ಪರಿಚಯವನ್ನ ಸಣ್ಣ ಪರಿಚಯವನ್ನ ನಾನಿವತ್ತು ಮಾಡ್ಕೊಡ್ತಾ ಇದ್ದೀನಿ ಆ ಪುಸ್ತಕದ ಹೆಸರು ಕಾವ್ಯಾರ್ಥ ಚಿಂತನ ಪುಸ್ತಕದ ಹೆಸರಿನಲ್ಲೇನೆ ನಮಗೆ ಸ್ಪಷ್ಟವಾದಂತಹ ಚಿತ್ರಣ ಸಿಕ್ ಕಾವ್ಯಾರ್ಥ ಕಾವ್ಯದಲ್ಲಿರುವಂತಹ ಅರ್ಥವನ್ನ ನಮಗೆ ಅವರು ಹೇಳ್ತಾ ಹೋಗ್ತಾರೆ ಅಹ್ ಓ ತುಂಬಾ ಹೆಸರೇ ಆಗಿದೆ ಅಂತ ಹೇಳಿದ್ರೆ ಪುಸ್ತಕ ಓದಿದ್ರೆ ನಿಜವಾಗ್ಲು ಕಷ್ಟ ಆಗ್ಬೋದೇನೋ ಪುಸ್ತಕ ಓದೋದು ಅಂತ ಹೇಳಿ ಅನ್ಸೋ ಹಾಗಿಲ್ಲ ಸರಳವಾದಂತಹ ಭಾಷೆಯಲ್ಲಿ ಬರಿತಾ ಹೋಗ್ತಾರೆ ಕೆಲವೊಂದು ಅಂಶಗಳನ್ನ ನಾನು ನಿಮ್ ಜೊತೆಗೆ ಇವತ್ತು ಹಂಚ್ಕೊಳ್ತಾ ಇದ್ದೀನಿ ಕಾವ್ಯ ರಚನೆಯಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಳ್ಬೇಕು ಅಂದಾಗ ಕೆಲವು ವಿಚಾರಗಳನ್ನ ನಾವು ತಿಳ್ಕೊಳ್ಳೋದು ಅವಶ್ಯ ಆಗತ್ತೆ ಬರೀ ರಚನೆ ಅಷ್ಟೇ ಅಲ್ಲ ಓದುಗರಾಗಿ ಒಂದು ಕವನವನ್ನ ಹೇಗೆ ನಾವು ಅದನ್ನ ಸ್ವೀಕರಿಸಬೇಕು ಅನ್ನೋ ಸಂದರ್ಭದಲ್ಲೂ ಉಪಯೋಗ ಆಗೋ ಹಾಗೆ ಜಿ ಎಸ್ ಶಿವರುದ್ರಪ್ಪ ಅವರು ಇಲ್ಲಿ ಉದಾಹರಣೆಗಳನ್ನ ನೀಡೋದ್ರ ಮೂಲಕ ನಿದರ್ಶನಗಳನ್ನ ನೀಡೋದ್ರ ಮೂಲಕ ನಮ್ಗೆ ಮಾರ್ಗದರ್ಶನವನ್ನ ಮಾಡ್ತಾ ಇದ್ದಾರೆ ಸ್ಫೂರ್ತಿ ಅಂತ ಹೇಳಿ ಹೇಳ್ತೀವಿ ನಾವು ಸ್ಫೂರ್ತಿ ಅಂತ ಹೇಳಿದ್ರೆ ಇವಾಗ ಯಾವುದೋ ಒಂದು ಕೆಲಸ ಮಾಡೋದಕ್ಕೆ ಯಾರೋ ಸ್ಫೂರ್ತಿಯಾದ್ರು ಅನ್ನೋ ಅರ್ಥದಲ್ಲಿ ಹೇಳ್ಬಿಡ್ತೀವಿ ಆದ್ರೆ ಸ್ಫೂರ್ತಿ ಅಂತ ಹೇಳಿದ್ರೆ ಅಷ್ಟೇ ಅಲ್ಲ ಯಾಕಷ್ಟೇ ಅಲ್ಲ ಗದುಕಿನ ಭಾರತವನ್ನ ಬರೆದ ನಾರಣಪ್ಪನ ಕೃತಿ ರಚನೆಯ ವಿಧಾನವನ್ನ ಕುರಿತು ಒಂದು ಸ್ವಾರಸ್ಯಕರವಾದ ದಂತಕಥೆ ಉಂಟು ನಾರಾಯಣಪ್ಪ ದಿನವೂ ಸ್ನಾನ ಮಾಡಿ ಶುಚಿರ್ಭೂತನಾಗಿ ಒದ್ದೆ ಬಟ್ಟೆಯನ್ನುಟ್ಟುಕೊಂಡು ವೀರನಾರಾಯಣನ ಸನ್ನಿಧಿಯಲ್ಲಿ ಲಿಪಿಕಾರನಾಗಿ ಕುಳಿತುಕೊಳ್ತಾ ಇದ್ನಂತೆ ಎಲ್ಲಿಯ ತನಕ ಮೈಮೇಲಿನ ಆ ಮಡಿ ಒದ್ದೆಯಾಗಿರುತ್ತಿತ್ತೋ ಅಲ್ಲಿ ತನಕ ಆತ ಕೃತಿ ರಚನೆಯಲ್ಲಿ ಮುಳುಗಿರುತ್ತಿದ್ದನಂತೆ ಯಾವಾಗ ಆ ಬಟ್ಟೆ ಆರಿತೋ ಆಗ ಆತ ತನ್ನ ರಚನೆಯನ್ನ ನಿಲ್ಲಿಸ್ತಾ ಇದ್ದಂತೆ ಹೀಗೆ ಕವಿಗಳ ಕುರಿತ ಬಹಳ ಸೂಕ್ಷ್ಮವಾದಂತಹ ಸ್ವಾರಸ್ಯಕರವಾದಂತಹ ವಿಚಾರಗಳು ನಮಗೆ ಈ ಪುಸ್ತಕದ ಮೂಲಕ ತಿಳಿತಾ ಹೋಗುತ್ತೆ ಸರಿ ಕುಮಾರವ್ಯಾಸಂದ್ ಆಯ್ತು ಹೊಸಗನ್ನಡದ ಯಾರ್ದಾರು ಕವಿಗಳದು ಸಾಲುಗಳನ್ನ ಬಳಸಿದಾರಾ ಅಂತ ಹೇಳಿದ್ರೆ ಖಂಡಿತ ಬಳಸಿದ್ದಾರೆ ಸುರಸ್ವಪ್ನವಿದ್ದ ಪ್ರತಿಬಿಂಬ ಬಿದ್ದ ಉದ್ಬುದ್ಧ ಶುದ್ಧ ನೀರೇ ಅಂತ ಗಂಗೆಯನ್ನ ವರ್ಣಿಸ್ತಾರೆ ಬೇಂದ್ರೆಯವರು ಗಂಗಾವತರಣ ಅನ್ನೋಂತಹ ಕವನದ ಸಾಲುಗಳನ್ನು ನಾವಿಲ್ಲಿ ನೋಡಬಹುದು ಅಷ್ಟೇ ಅಲ್ಲ ಈಗ ಒಂದು ಕಾವ್ಯ ರಚನೆಯನ್ನ ಮಾಡ್ಬೇಕು ಅಂತ ಹೇಳಿದ್ರೆ ಪ್ರತಿಭೆ ಇರಬೇಕು ಪ್ರತಿಭೆ ಅಂದ್ರೆ ಟ್ಯಾಲೆಂಟ್ ಎಷ್ಟು ಸುಲಭವಾಗಿ ಹೇಳ್ಬಿಡ್ತೀವಿ ಆದ್ರೆ ಪ್ರತಿಭೆ ಅಂತ ಹೇಳಿದ್ರೆ ಅಷ್ಟೇನಾ ಅಂದಾಗ ಖಂಡಿತ ಅಷ್ಟೇ ಅಲ್ಲ ಹಾಗಿದ್ರೆ ನಿಜವಾದ ಅರ್ಥ ಏನು ಅನ್ನೋದಕ್ಕೊಂದು ಉದಾಹರಣೆಯನ್ನ ಕೊಡ್ತಾರೆ ಬಾನಿನ ಜಗುಲಿಯ ನೀಲಿಯಲ್ಲಿ ಬಿಳಿಮುಗಿಲಿನ ಕೂಸಾಡುತ್ತಿದೆ ಎಂದಾಗ ದಾರಿ ಬದಿಯಲ್ಲಿರೋ ಬಳ್ಳಿ ಹೂವನ್ನ ನೋಡಿ ಯಾರೂ ತುಳಿಯದ ಹಾದಿಯ ಬದಿಯಲ್ಲಿ ಮೌನದಳಿರುವಳು ಈ ಚಲುವೆ ನೋಡಿ ಇಲ್ಲಿ ಮೋಡ ಅಂತ ಹೇಳಿದ್ರೆ ಬರಿಯ ನೀರಿನ ಆವಿ ಅಂತ ವಿಜ್ಞಾನ ಹೇಳುತ್ತೆ ಆದ್ರೆ ಕವಿಗೆ ಇಲ್ಲಿ ಅದು ಬರೀ ವ್ಯಾವಹಾರಿಕ ಜಗತ್ತಿನ ವಸ್ತುವಾಗಿ ಉಳಿಯೋದೇ ಇಲ್ಲ ಹಾಗೇನೆ ಬಳ್ಳಿ ಅನ್ನುವಂಥದ್ದು ಸಸ್ಯ ಜಾತಿ ವಿಜ್ಞಾನಕ್ಕೆ ಆದರೆ ಕವಿಗೆ ಅದು ಕವಿ ಪ್ರತಿಭೆ ಕವಿಯ ಬಗ್ಗೆ ಹೇಳ್ತಾರೆ ಪ್ರತಿಭೆಯ ಬಗ್ಗೆ ಹೇಳ್ತಾರೆ ಸ್ಫೂರ್ತಿಯ ಬಗ್ಗೆ ಹೇಳ್ತಾರೆ ಜೊತೆಗೆ ಹೇಳಿದರೆ ಹಾಳಾಗುವುದೋ ಈ ಅನುಭವದ ಸವಿಯು ಹೇಳದಿರ ತಾಳಲಾರೆನೋ ಕವಿಯು ರಚನೆ ಅನ್ನೋಂಥದ್ದು ಹೇಗಿರುತ್ತೆ ರಚನೆಯ ಹಿಂದಿನ ಆ ಶಕ್ತಿ ಹೇಗಿರುತ್ತೆ ಅದನ್ನ ಹೊರಗೆ ಹಾಕ್ಬೇಕು ಅನ್ನೋಂತಹ ತಾಕಲಾಟ ಹೇಗಿರುತ್ತೆ ಈ ವಿಚಾರದ ಮೇಲೂ ತಮ್ಮ ಅನುಭವದ ಸವಿಯನ್ನ ನಮಗೆ ಉಣಬಡಿಸ್ತಾರೆ ಜಿ ಎಸ್ ಶಿವರುದ್ರಪ್ಪ ಅವರು ಹಿಂದಿನ ಕಾವ್ಯಗಳನ್ನ ಅಂದ್ರೆ ಹಳೆಗನ್ನಡ ಆಗಿರಬಹುದು ನಡುಗನ್ನಡದ ಕಾವ್ಯಗಳನ್ನ ನೋಡಿದಾಗ ಅದರಲ್ಲಿ ಕೆಲವೊಂದು ಅಂಶಗಳು ಅರೆ ಹೌದಾ ಹೀಗಿರತ್ತಾ ಅಂತ ಹೇಳಿ ನಮ್ಮಲ್ಲಿ ಆಶ್ಚರ್ಯವನ್ನ ಉಂಟು ಮಾಡಿರೋದನ್ನ ನಾವು ಓದಿರ್ತೀವಿ ಕೇಳಿರ್ತೀವಿ ಆ ತರದ ಒಂದು ಅಂಶ ಏನು ಅಂತ ಹೇಳಿದ್ರೆ ಚಕೋರ ಪಕ್ಷಿ ಬೆಳದಿಂಗಳನ್ನ ಕುಡಿದು ಬದುಕತ್ತೆ ಚಂದ್ರಕಾಂತ ಶಿಲೆ ಬೆಳದಿಂಗಳಲ್ಲಿ ಕರಗತ್ತೆ ಚಕ್ರವಾಕ ದಂಪತಿಗಳು ಕತ್ತಲಾದೊಡನೆ ವಿರಹವನ್ನ ಅನುಭವಿಸುತ್ತವೆ ಅಂತ ಹೇಳಿ ಬರತ್ತೆ ಇದರ ಜೊತೆಗೆ ಕೀರ್ತಿ ನಗು ಇವುಗಳಿಗೆ ಬಿಳಿಯ ಬಣ್ಣವನ್ನ ಹೇಳಿದ್ರೆ ಅಪಯಶಸ್ಸಿಗೆ ಕಪ್ಪು ಬಣ್ಣವನ್ನ ಹೇಳ್ತಾರೆ ಕೋಪ ಅನುರಾಗ ಇವುಗಳಲ್ಲಿ ಕೆಂಪು ಬಣ್ಣವನ್ನ ಹೇಳ್ತಾರೆ ಅಂದ್ರೆ ಹೀಗೆ ಇರಬೇಕು ಇದೇ ಬಣ್ಣ ಇದನ್ನೇ ಭಾವನೆಯನ್ನ ಸೂಚಿಸುತ್ತೆ ಅಂತ ಯಾರು ಹೇಳಿದ್ರು ಈ ರೀತಿಯ ಒಂದು ಸ್ವಾತಂತ್ರ್ಯವನ್ನ ಕವಿಗಳು ತಗೊಂಡಿರೋದನ್ನ ಕವಿಸಮಯ ಅಂತ ಹೇಳಿ ಉದಾಹರಿಸ್ತಾರೆ ಓದ್ತಾ 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 ಹೋದ ಹಾಗೆ ನಮ್ಗನ್ಸುತ್ತೆ ನಿಜವಾಗ್ಲೂ ಕಾವ್ಯ ರಚನೆ ಅನ್ನೋಂಥದ್ದು ಎಂತಹ ಜವಾಬ್ದಾರಿಯುತವಾದಂತಹ ಕೆಲಸ ಅಕ್ಷರ ಅಕ್ಷ ಅಂತ ಹೇಳಿದ್ರೆ ನಾಶ ಆಗುವಂಥದ್ದು ಅಕ್ಷರ ಅಂದ್ರೆ ನಾಶವಾಗದೇ ಇರೋದು ನಾಶವಾಗದೇ ಇರುವಂತಹ ಒಂದು ವಸ್ತುವಿನ ನಿರ್ಮಾಣ ಅಥವಾ ಒಂದು ಪ್ರಕ್ರಿಯೆ ನಡೀಬೇಕು ಅಂತಂದಾಗ ಅದರ ಹಿನ್ನೆಲೆಯಲ್ಲಿ ನಾವೆಷ್ಟು ತಯಾರಿ ಮಾಡ್ಕೊಂಡಿರ್ಬೇಕು ಅನ್ನೋದು ಮುಖ್ಯ ಆಗತ್ತೆ ನಿರ್ಮಾಣ ಆದ್ಮೇಲೆ ಅದನ್ನ ನಾವು ಹೇಗೆ ಸ್ವೀಕರಿಸ್ಬೇಕು ನಾವು ಯಾವ ರೀತಿಯ ಮಾನಸಿಕ ತಯಾರಿಯನ್ನ ಹೊಂದಿರಬೇಕು ಅನ್ನೋದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಮಾನಸಿಕ ತಯಾರಿ ಅಂದ್ ಕೂಡ್ಲೇನೆ ಒಂದು ವಿಷಯ ನೆನಪಂತು ಇನ್ನೊಂದು ಮುಖ್ಯವಾದಂತಹ ವಿಚಾರವನ್ನ ಹೇಳ್ತಾರೆ ಮಾನಸಿಕ ದೂರ ಅನ್ನೋದನ್ನ ತುಂಬಾ ಸರಳವಾಗಿ ವಿವರಣೆಯನ್ನ ಕೊಡ್ತಾ ಹೇಳ್ತಾರೆ ಈಗೊಂದು ಪುಸ್ತಕ ಆ ಪುಸ್ತಕವನ್ನ ಓದೋದಕ್ಕೆ ಒಂದು ದೂರ ಅಂತ ಹೇಳಿರತ್ತೆ ಆ ದೂರದಲ್ಲಿಟ್ಟಾಗ ತುಂಬಾ ಸ್ಪಷ್ಟವಾಗಿ ಅಕ್ಷರಗಳು ಕಾಣುತ್ತೆ ಅದನ್ನ ಹತ್ರ ತಗೊಂಡ್ ಬಂದ್ರೆ ಆ ಅಕ್ಷರಗಳು ತಮ್ಮ ಸ್ಪಷ್ಟತೆಯನ್ನ ಕಳ್ಕೊಳ್ಳುತ್ತೆ ಇಲ್ಲ ತುಂಬಾ ದೂರ ಇಟ್ಟಾಗೂ ಚಿಕ್ಕದಾಗಿ ನಮಗೆ ಓದೋದಕ್ಕೆ ತುಂಬಾ ಕಷ್ಟವನ್ನ ಕೊಡುತ್ತೆ ಹಾಗೇನೆ ಒಂದು ಕಾವ್ಯವನ್ನ ನಾವು ಯಾವ ಅಂತರದಲ್ಲಿ ಇಟ್ಟು ಓದಬೇಕು ಅನ್ನುವಂಥದ್ದು ಮಾನಸಿಕ ದೂರ ಅನ್ನೋ ಪರಿಕಲ್ಪನೆ ನಮಗೆ ಹೇಳುತ್ತೆ ಕವನ ನಾಲ್ಕ್ ಸಾಲಿಂದಾರು ಆಗಿರ್ಲಿ ಒಂದು ಪುಟ್ಟದ್ದಾರು ಆಗಿರ್ಲಿ ಅಥವಾ ದೊಡ್ಡದಾದಂತಹ ಯಾವ್ದೋ ಒಂದು ಕಾದಂಬರಿ ಆಗಿರ್ಬೋದು ಬೇರೆ ಯಾವ್ದೋ ಕೃತಿ ಆಗಿರಬಹುದು ಕಾವ್ಯ ಆಗಿರ್ಬೋದು ಇವೆಲ್ಲದರ ಒಳಗಡೆ ಈ ಎಲ್ಲ ವಿಚಾರಗಳನ್ನ ಅರ್ಥ ಮಾಡಿಕೊಂಡು ಆ ಕೃತಿಯ ಬಗ್ಗೆ ನಮ್ಮದೊಂದು ದೃಷ್ಟಿಕೋನವನ್ನ ತಳೆಯೋದಕ್ಕೆ ಒಂದು ಸುಲಭವಾದಂತಹ ಮಾರ್ಗವನ್ನ ಈ ಪುಸ್ತಕ ನಮಗೆ ನೀಡ್ತಾ ಹೋಗುತ್ತೆ ಕಡೆಯಲ್ಲಿ ಅನುಬಂಧ ಅಂತ ಹೇಳಿ ಈ ಪುಸ್ತಕ ರಚನೆಗೆ ಅವರು ಅಧ್ಯಯನಕ್ಕೆ ಬಳಸ್ಕೊಂಡಂತಹ ಪುಸ್ತಕಗಳದ್ದೊಂದು ಪಟ್ಟಿಯನ್ನ ಕೊಟ್ಟಿದ್ದಾರೆ ಆ ಪಟ್ಟಿಯನ್ನ ನೋಡ್ದಾಗ ನಮ್ಗನ್ಸುತ್ತೆ ಕೇವಲ ಇನ್ನೂರ ಪುಟಗಳ ಈ ಪುಸ್ತಕದಲ್ಲಿ ನಮಗೆ ಅಷ್ಟೂ ಪುಸ್ತಕಗಳ ಸಾರ ಸಂಗ್ರಹವನ್ನ ಅದು ಗಟ್ಟಿಯಾದ ಸಾರ ಸಂಗ್ರಹವನ್ನ ಹಿಡಿದುಕೊಡ್ತಾರೆ ಇದು ಸಾಹಿತ್ಯದ ವಿದ್ಯಾರ್ಥಿಗಳು ಓದಲೇಬೇಕಾದಂತಹ ಪುಸ್ತಕ ಹೌದು ಜೊತೆಗೆ ಸಾಮಾನ್ಯರಲ್ಲಿ ಸಾಮಾನ್ಯರಾದವರು ಓದಿ ಕಾವ್ಯದ ಬಗ್ಗೆ ಈಗಂತೂ ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಬೇರೆ ಬೇರೆ ರೀತಿಯ ಕ್ಷೇತ್ರಗಳಲ್ಲಿ ಅಥವಾ ಬೇರೆ ಬೇರೆ ವೇದಿಕೆಗಳು ಸಿಕ್ಕಿವೆ ಬರವಣಿಗೆಗೆ ಅಂತ ಹೇಳಿ ಅಲ್ಲಿ ಯಾವುದು ಟೊಳ್ಳು ಯಾವುದು ಗಟ್ಟಿ ಯಾವುದನ್ನು ನಾನು ಆರಿಸ್ಕೊಳ್ಬೇಕು ಅನ್ನೋದರ ಕುರಿತು ಸ್ಪಷ್ಟವಾದ ಚಿಂತನೆಯನ್ನ ನಮ್ಮ ಮನಸ್ಸಿನಲ್ಲಿ ಮೂಡಿಸೋದಕ್ಕೆ ಈ ಕೃತಿ ಖಂಡಿತವಾಗಿ ಸಹಾಯ ಮಾಡುತ್ತೆ ನಿಜವಾಗ್ಲೂ ಸ್ವಾರಸ್ಯಕರವಾದ ವಿಷಯಗಳು ಬಹಳಷ್ಟಿವೆ ಒಂದೆರಡನ್ನಷ್ಟೇ ನಾನಿಲ್ಲಿ ಹಂಚ್ಕೊಂಡಿದ್ದೀನಿ ಇನ್ನು ಕವಿ ಜಿ ಎಸ್ ಶಿವರುದ್ರಪ್ಪ ಅವರ ಪರಿಚಯವಂತೂ ನಮ್ಮೆಲ್ರಿಗೂ ಇದ್ದಿದ್ದೆ ವಿಮರ್ಶಕ ಸಂಶೋಧಕ ನಾಟಕಕಾರ ಉತ್ತಮ ಪ್ರಾಧ್ಯಾಪಕ ಕುವೆಂಪು ಅವರ ಮೆಚ್ಚಿನ ಶಿಷ್ಯ ಪಂಪ ಪ್ರಶಸ್ತಿ ಮಾಸ್ತಿ ಪ್ರಶಸ್ತಿ ಆನಕ್ರು ಪ್ರತಿಷ್ಠಾನ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಸೇರಿದ ಹಾಗೆ ಹಲವು ಪ್ರಶಸ್ತಿಗಳನ್ನ ಪಡ್ಕೊಂಡು ಅವುಗಳ ಮೌಲ್ಯ ಹೆಚ್ಚಾಗುವ ಹಾಗೆ ಮಾಡಿದ್ದಾರೆ ವಿಮರ್ಶೆಯ ಪೂರ್ವ ಪಶ್ಚಿಮ ಸೌಂದರ್ಯ ಸಮೀಕ್ಷೆ ಕನ್ನಡ ಸಾಹಿತ್ಯ ಸಮೀಕ್ಷೆ ಸೇರಿದ ಹಾಗೆ ಹಲವು ಕವನ ಸಂಕಲನಗಳು ಪ್ರವಾಸ ಕಥನ ಜೀವನ ಚರಿತ್ರೆಯನ್ನು ರಚಿಸಿದ್ದಾರೆ ಈ ಪುಸ್ತಕವನ್ನ ಬೆಂಗಳೂರಿನ ಶಾರದಾ ಪ್ರಕಾಶನದವರು ಹೊರತಂದಿದ್ದಾರೆ ಪ್ರಕಟ ಮಾಡಿದ್ದಾರೆ ಯಾರಾದರೂ ಪುಸ್ತಕವನ್ನ ಓದಬೇಕು ಕಾವ್ಯವನ್ನ ತಿಳ್ಕೊಳ್ಬೇಕು ಎಲ್ಲರೂ ಉದಯೋನ್ಮುಖ ಕವಿಗಳೆಲ್ಲ ಏನ್ ಬರಿತಾ ಇದ್ದಾರಲ್ಲ ಅದರಲ್ಲಿ ಎಷ್ಟ್ರ ಮಟ್ಟಕ್ಕೆ ರಸ ಇದೆ ರೀತಿ ಇದೆ ಶೈಲಿ ಇದೆ ಭರತನ ರಸಸೂತ್ರಗಳನ್ನ ಅಳವಡಿಸ್ಕೊಂಡಿದ್ದಾರೆ ಅಥವಾ ಅದರೊಳಗೆ ಎಷ್ಟು ಪ್ರತಿಭೆ ಇದೆ ಅದರಿಂದ ಸ್ಫೂರ್ತಿಯನ್ನು ಹೇಗೆ ಪಡ್ಕೊಳ್ಳೋದು ಅಥವಾ ಅವ್ರು ಯಾವ ಸ್ಫೂರ್ತಿಯನ್ನು ಪಡ್ಕೊಂಡು ಆ ಕವನವನ್ನು ರಚನೆ ಮಾಡಿದ್ದಾರೆ ಈ ಎಲ್ಲ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಮ ಅರಿವಿನ ಅಂಗಳದಲ್ಲಿ ಅದನ್ನು ತಗೊಂಬಂದು ನಮ್ಮ ಒಂದು ಬೌದ್ಧಿಕ ಮಟ್ಟವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಖಂಡಿತವಾಗಿ ಸಹಾಯ ಮಾಡುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ